ಇತಿಹಾಸ ಪ್ರಸಿದ್ಧವಾಯಿನ ಪುತ್ತೂರು ರೈಲ್ವೆ ನಿಲ್ದಾಣದ ಬರಿ ಟಿಪ್ಪುನ ಲಕ್ಷ್ಮೀದೇವಿ ಬೆಟ್ಟದ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರಡು ಮೀನ ಸಂಕ್ರಮಣದಾನಿ ವಿಶೇಷ ಒಂಜಿ ನಡಪುಂಡು. ಪುಲ್ಯಕಾಂಡೆ ಸೂರ್ಯನ ಕಿರಣ ಕ್ಷೇತ್ರದ ಮೂಜಿ ಬಾಕಿಲಿನ ದಾಟದು ಗರ್ಭಗುಡಿಟ್ಟು ನೆಲೆ ಆದಿಪ್ಪುನ ದೇವಿನ ಬಿಂಬಗು ಸ್ಪರ್ಶ ಆಪುನೆ ಈ ಕ್ಷೇತ್ರದ ವಿಶೇಷತೆ. ಇನಿಕಾಂಡೆ ಏಳರೆಕ್ಕು ಸೂರ್ಯರಶ್ಮಿ ಸ್ಪರ್ಶ ಆತಂಡು. ಈ ಸಂದರ್ಭಡು ಕ್ಷೇತ್ರದ ಧರ್ಮದರ್ಶಿ ಎನ್ ಐತಪ್ಪ ಸಪಲ್ಯರ್ನ ನೇತೃತ್ವಡು ಮಹಾಲಕ್ಷ್ಮಿ ದೇವಿಗೂ ವಿಶೇಷ ಪೂಜೆ ನಡತಂಡು. ಕಳೆದ 1980 ಈ ಮಣ್ಣಿನಲ್ಲಿ ತಾಯಿ ಮಹಾಲಕ್ಷ್ಮಿಯ ಆರಾಧನೆ ನಡೀತಿದೆ. ಹಾಗೆ 25-30 ವರ್ಷಗಳಿಂದ ತಾಯಿ ಮಹಾಲಕ್ಷ್ಮಿಗೆ ಸೂರ್ಯನ ಕಿರಣಗಳು ಸ್ಪರ್ಶವಾಗುವುದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ ಹಾಗೂ ಈಗಲೂ ನಡೆಯುತ್ತಿದೆ. ಹಾಗೆ ಅದು ಮಾರ್ಚ್ ತಿಂಗಳ 14 ತಾರೀಕು ಅಂದರೆ ಮೀನ ಸಂಕ್ರಮಣದ ಹೊತ್ತು ತಾಯಿ ಮಹಾಲಕ್ಷ್ಮಿಗೆ ಸೂರ್ಯನ ಕಿರಣಗಳು ಸ್ಪರ್ಶವಾಗ್ತದೆ. 3 ಬಾಗಿಲನ್ನು ದಾಟಿ ತಾಯಿಯ ಬಿಂಬಕ್ಕೆ ಸೂರ್ಯನ ಕಿರಣಗಳು ಸ್ಪರ್ಶವಾಗುವುದು ಇಲ್ಲಿ ಕಂಡುಬಂದಿದೆ. ಹಾಗೆ ಒಂದು ಸಣ್ಣ ಮಣ್ಣಿನ ಗುಡಿಯಿಂದ ಆರಾಧನೆ ಪ್ರಾರಂಭಗೊಂಡು ಒಂದು ತಕ್ಕ ಮಟ್ಟಿನ ಮಂದಿರ ನಿರ್ಮಾಣವಾಗಿದೆ. ಹೀಗೆ ಇನ್ನು ಮುಂದೆ ಈ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯವು ಪ್ರಾರಂಭಗೊಂಡಿದೆ. ಒಂದು ಸುಂದರವಾದ ಭವ್ಯವಾದ ಕೃಷ್ಣಶಿಲೆಯ ಗರ್ಭಗುಡಿ ಹಾಗೂ ಶಿಲಾಮಯವಾದ ದೇಗುಲವು ನಿರ್ಮಾಣವಾಗಲಿದೆ. ಸುಮಾರು 7-8 ಕೋಟಿ ವೆಚ್ಚದಲ್ಲಿ ಈ ಕ್ಷೇತ್ರದ ಜೀರ್ಣೋದ್ಧಾರ ನಡೀಲಿಕ್ಕಿದೆ. ಹಾಗೆ ಪ್ರಾರಂಭವಾಗಿದೆ. ಇನ್ನು ಮುಂದೆ ಸಾಧಾರಣ 1.5 ವರ್ಷದಲ್ಲಿ ಈ ಕಾರ್ಯಗಳು ಪೂರ್ಣಗೊಳ್ಳಲಿದೆ. ಹಾಗೆ ಎಲ್ಲ ಭಕ್ತಾಭಿಮಾನಿಗಳು ಈ ಕಾರ್ಯಕ್ಕೆ ತನು ಮನ ಧನಗಳಿಂದ ಸಹಕಾರವನ್ನು ನೀಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಹಾಗೆ ಮುಂಬರುವ 26 ಏಪ್ರಿಲ್ ಈ ಕ್ಷೇತ್ರದ ವರ್ಷಾವಧಿ ಉತ್ಸವವು ನಡೀಲಿಕ್ಕಿದೆ. ಈ ಕಾರ್ಯಕ್ಕೆ ಎಲ್ಲ ಭಕ್ತಾಭಿಮಾನಿಗಳು ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕ್ಷೇತ್ರದ ಪರವಾಗಿ ಹಾಗೆಯೇ ಧರ್ಮದರ್ಶಿಗಳ ಪರವಾಗಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಸ್ಥಳೀಯ ನಗರಸಭಾ ಸದಸ್ಯ ಮಾಜಿ, ನಾವು ಈ ಕ್ಷೇತ್ರದ ಭಕ್ತರು. ಸುಮಾರು 25-30 ವರ್ಷಗಳಿಂದ ನಾವು ಈ ಕ್ಷೇತ್ರದಲ್ಲಿ ನಡೆಯುವ ಎಲ್ಲ ಸೇವೆಗಳಿಗೂ, ಎಲ್ಲ ಸಮಾರಂಭಗಳಿಗೂ, ಎಲ್ಲ ಪೂಜೆ ಪುನಸ್ಕಾರಗಳಿಗೂ ನಾವು ಹಾಜರಾಗಿ ನಮ್ಮ ಭಕ್ತಿ ನಮ್ಮ ಬೇಡಿಕೆಯನ್ನು ಇಲ್ಲಿಯ ದೇವಿಯವರಲ್ಲಿ ಸಲ್ಲಿಸುವ ನಮ್ಮದೊಂದು ಕಾಯಕವಾಗಿದೆ. ಎಲ್ಲರೂ ಈ ಊರಿನ ಸಮಸ್ತ ಭಕ್ತಜನಗಳು ಇಲ್ಲಿ ಬಂದು ಸೇವೆ ಸಲ್ಲಿಸ್ತಾ ಇರ್ತಾರೆ. ಇವತ್ತಿನ ವಿಶೇಷ ಏನು ಅಂದರೆ, ಮಾರ್ಚ್ 14 ಮೀನ ಸಂಕ್ರಮಣದಂದು ದೇವರ ಗರ್ಭಗುಡಿಗೆ ಸೂರ್ಯನ ಬೆಳಕು ಚೆಲ್ಲಿ ದೇವರನ್ನು ಅದರಲ್ಲೇ ಮಂಗಳಾರತಿ ಆಗುವ ಒಂದು ಶುಭ ಸಮಯ ಸಂದರ್ಭ. ಎಲ್ಲರೂ ಇದನ್ನು ಕಾಣಲು ಪುನೀತರಾಗಿ ಸಾರ್ಥಕರಾಗಿದ್ದಾರೆ. ಮತ್ತು ಈ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ನಡೀತಾ ಇದೆ. ಸುಮಾರು ವರ್ಷಗಳಿಂದ ಎಲ್ಲ ಗರ್ಭಗುಡಿಯ ಎಲ್ಲ ರೀತಿಯ ಕೆತ್ತನೆ ಕೆಲಸಗಳನ್ನು ನಡೆಸ್ತಾ ಇದ್ದಾರೆ. ಬೇರೆ ಬೇರೆ ಊರಿಂದ ಬಂದ ಕೆತ್ತನೆ ಕೆಲಸಗಾರರು ಇಲ್ಲಿಯ ಗರ್ಭಗುಡಿಯ ಕೆಲಸಗಳನ್ನೆಲ್ಲ ನಡೆಸ್ತಾ ಇದ್ದಾರೆ. ಇಲ್ಲಿ ಏನಂದರೆ, ಆದಷ್ಟು ಬೇಗ ಜೀರ್ಣೋದ್ಧಾರ ನಡೆದು ಈ ಪುತ್ತೂರು ಕ್ಷೇತ್ರದಲ್ಲಿ ಈ ಮಹಾಲಕ್ಷ್ಮಿ ದೇವಸ್ಥಾನ ಒಳ್ಳೆಯ ಹೆಸರು ತಂದು ಭಕ್ತರ ಎಲ್ಲ ಸಂಕಷ್ಟಗಳನ್ನು ಪರಿಹಾರ ಮಾಡಿ ಒಳ್ಳೆಯ ಬೆಂಗಳೂರಿನ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇದೇ ಥರ ಸೂರ್ಯನ ರಶ್ಮಿಯಿಂದ ದೇವರಿಗೆ ಮಂಗಳಾರತಿ ನಡೆಯುವುದನ್ನು ನಾವು ಎಲ್ಲ ಕಡೆ ಕೇಳಿ ತಿಳಿತಿದ್ದೇವೆ. ಅದೇ ರೀತಿ ನಮ್ಮ ಈ ಕ್ಷೇತ್ರ ಮಹಾಲಕ್ಷ್ಮಿ ಕ್ಷೇತ್ರದ ಪುತ್ತೂರಿನಲ್ಲಿ ಈ ಮೀನ ಸಂಕ್ರಮಣದ ಕರ್ನಾಟಕದಲ್ಲಿ 2ನೇ ಪುಣ್ಯಕ್ಷೇತ್ರ ಇದು. ಸಂಕ್ರಮಣದಂದು ದೇವರಿಗೆ ಸೂರ್ಯರಶ್ಮಿಯಿಂದಲೇ ಮಂಗಳಾರತಿ ನಡೀತಾ ಇದೆ.
ಹಾಗಾಗಿ ಇದನ್ನು ಎಲ್ಲ ನಮ್ಮ ಊರಿನ ಎಲ್ಲ ಭಕ್ತರು ನೋಡಿ ಪುನೀತಗೊಳ್ಳುತ್ತಾರೆ ಎಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪುತ್ತೂರು ಮಹತೋಬಾರ ಮಾಲಿಂಗೇಶ್ವರನ ಕ್ಷೇತ್ರ, ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ, ಲಕ್ಷ್ಮೀದೇವಿ ಬೆಟ್ಟ, ಇಲ್ಲಿ ಅತ್ಯಂತ ವಿಶೇಷವಾದ ದಿನ ಇವತ್ತು ಮೀನ ಸಂಕ್ರಮಣದ ಈ ಶುಭ ದಿನದಂದು ನಾವೆಲ್ಲ ತಿಳಿದ ಹಾಗೆ ಸೂರ್ಯರಶ್ಮಿ ಆ ದೇವರ ಬಿಂಬದ ಮೇಲೆ ಸ್ಪರ್ಶ ಆಗುವಂಥ ಒಂದು ವಿಶೇಷ ದಿನ. ಈ ಸಂದರ್ಭ ಪ್ರತಿ ವರ್ಷ ನಡೀತಾ ಬರ್ತಾ ಇದೆ. ಅದೇ ದಿನದಂದು ಸೂರ್ಯ 12 ರಾಶಿಗಳಲ್ಲಿ 12 ತಿಂಗಳು ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಮೀನ ಸಂಕ್ರಮಣ ಅಂದರೆ ಮೀನ ರಾಶಿಗೆ ಸೂರ್ಯ ಪ್ರವೇಶವಾಗುವ ಶುಭ ದಿನದಂದು ಮಹಾಲಕ್ಷ್ಮಿ ಮೇಲೆ ಆ ಸೂರ್ಯರಶ್ಮಿಯ ಸ್ಪರ್ಶ ಆಗ್ತದೆ. ಒಂದು ವಿಶೇಷವಾದ ಒಂದು ಈ ಒಂದು ದೇವಾಲಯದ ರಚನೆ, ಯಾಕಂದರೆ ಈ ದೇವಾಲಯ ರಚನೆ ಮಾಡುವಾಗ ಹಾಗೆ ಆಗಬೇಕು ಅಂತ ಮಾಡಿದ್ದಲ್ಲ, ಅದು ದೇವರೊಂದು ಯೋಗ ಆ ರೀತಿಯಾಗಿ ಕೊಟ್ಟದ್ದು. ಅದೇ ರೀತಿಯಾಗಿ ಸುಸಂದರ್ಭ ಯಾಕೆ ಅಂತ ಹೇಳ್ತೇನೆ ಅಂದರೆ ಈ ದೇವಾಲಯವನ್ನು ಸಂಪೂರ್ಣವಾಗಿ ಶಿಲಾಮಯ ಜೀರ್ಣೋದ್ಧಾರ ಮಾಡುವ ಸಂದರ್ಭ ಕೆಲಸಗಳು ನಡೀತಾ ಇದೆ. ಮುಂದಕ್ಕೂ ಕೂಡ ದೈವಜ್ಞರ ಒಂದು ಚಿಂತನೆ ಪ್ರಕಾರ ಮುಂದೆ ಕೂಡ ಅದೇ ಒಂದು ಈ ಒಂದು ಸಂದರ್ಭವನ್ನು ಅಂದರೆ ಗರ್ಭಗುಡಿಯ ಒಳಗೆ ಆ ಮೀನ ಮಾಸದಂದು ಸೂರ್ಯರಶ್ಮಿಗೆ ದೇವರ ಬಿಂಬದ ಬೀಳುವ ರೀತಿಯಲ್ಲಿ ಆ ದೇವಾಲಯವನ್ನು ರಚನೆ ಮಾಡುವಂಥ ಒಂದು ದೊಡ್ಡ ಸವಾಲು ನಮಗೆಲ್ಲ ಭಕ್ತ ಜನತೆಗಿದೆ. ಅದು ಖಂಡಿತ ಆಗ್ತದೆ ಅಂತ ದೈವಜ್ಞರು ಹಾಗೂ ಕ್ಷೇತ್ರದ ತಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ಈ ಭಕ್ತ ಜನರು ಪ್ರತಿದಿನ ಇಲ್ಲಿ ಬರ್ತಾರೆ. ಇವತ್ತು ವಿಶೇಷವಾಗಿ ಎಲ್ಲರೂ ಸೇರಿದ್ದಾರೆ. ಆ ಮಹಾಪೂಜೆಯನ್ನು ಧರ್ಮದರ್ಶಿಗಳಾದ ಐತಪ್ಪ ಸಪಲ್ಯರ ನೇತೃತ್ವದಲ್ಲಿ ಆಗಿದೆ. ಅಂತ ಮುಂದಕ್ಕೆ ಈ ಭವ್ಯವಾದ ದೇಗುಲ ಬಹುಶಃ ಈ ಭಾಗದಲ್ಲಿ ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಇಂಥ ಒಂದು ಶಿಲಾಮಯ ದೇವಸ್ಥಾನ ಇಲ್ಲಿ ಕೂಡ ಆಗಿರಲಿಕ್ಕಿಲ್ಲ, ಮುಂದಕ್ಕೆ ಆಗಬಹುದು. ಆದರೆ ಅತ್ಯಂತ ಕೆತ್ತನೆ, ಯಾಕಂದರೆ ಇಲ್ಲಿಯ ಅವರು ಐತಪ್ಪ ಸಪಲ್ಯ ಕುಟುಂಬಸ್ಥರು ಹಾಗೂ ಭಕ್ತಾದಿಗಳು ಆ ಒಂದು ನಾವೇನು ಕೆತ್ತನೆಯಲ್ಲಿ ಹೇಳ್ತೀವಿ ಅದರಲ್ಲೊಂದು ಡೆಪ್ತ್ ಇದೆ. ಈಗ ಶಿಲೆಯಲ್ಲಿ ಮಾಮೂಲಾಗಿ ಕೆತ್ತನೆ ಮಾಡೋದು ಬೇರೆ, ಈ ನಾವು ಹೊಯ್ಸಳ ಶೈಲಿ ನೀವು ಬೇಲೂರು ಹಳೆಬೀಡು ಆ ಶೈಲಿಯಲ್ಲಿ ಕಪ್ಪು ಶಿಲೆಯಲ್ಲಿ ಮಾಡುವಂಥದ್ದು ಅದೇ ಒಂದು ಶೈಲಿನಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಹಾಗಾಗಿ ಇದು ದೇವಸ್ಥಾನ ಆದ ನಂತರ ಅದನ್ನು ನೋಡಲಿಕ್ಕೆ ಅಂತಲೇ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ನಿರೀಕ್ಷೆ ಇದೆ. ನಾವೆಲ್ಲ ಈ ಪುತ್ತೂರಿನ ಭಕ್ತಾದಿಗಳು ಪುಣ್ಯವಂತರು, ಯಾಕಂದರೆ ಈ ಸಂದರ್ಭವನ್ನು ನಾವು ನಮ್ಮ ಊರಲ್ಲೇ ಕಾಣುವಂಥ ಒಂದು ಸುಸಂದರ್ಭ. ನಾನು ಲೋಕೇಶ ಹೆಗಡೆ ಅಂತ, ಈ ಕ್ಷೇತ್ರದ ಭಕ್ತ. ನಾನು ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿಗೆ ಈ ದಿವಸ ಅಂದರೆ ಮಾರ್ಚ್ 14ನೇ ತಾರೀಕಿನವತ್ತು ನಾನು ಇಲ್ಲಿಗೆ ಸಂಕ್ರಮಣ ದಿವಸ ಪ್ರತಿ ವರ್ಷದ ಸಂಕ್ರಮಣ ಇಲ್ಲಿಗೆ ಬರ್ತೇನೆ. ಯಾಕೆಂತ ಹೇಳಿದರೆ ಒಂದು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಈ ರೀತಿಯ ಒಂದು ಪ್ರಕೃತಿಯ ವಿಚಿತ್ರ ನಡೀತಾ ಇದೆ. ಇಲ್ಲಿ ಆನಂತರ ಬಿಟ್ಟರೆ ಪುತ್ತೂರಿನಲ್ಲಿ ಇವತ್ತು ಇದು ಈ ರೀತಿಯ ಒಂದು ಸೂರ್ಯದೇವರು ಲಕ್ಷ್ಮೀ ಅಮ್ಮನವರ ಪಾದಗಳಿಗೆ ಸ್ಪರ್ಶ ಮಾಡುವಂಥ ಒಂದು ಒಂದು ಪ್ರಾಕೃತಿಕ ಒಂದು ಒಂದು ಘಟನೆ ಅಂತ ಇದನ್ನು ಹೇಳ್ಬೋದು. ಇದಿಲ್ಲಿ ಪುತ್ತೂರಲ್ಲಿ ಆಗ್ತಾ ಇರೋದು ನಮಗೆಲ್ಲರಿಗೂ ಸಂತೋಷ ಸಂಗತಿ. ಈ ಒಂದು ಸಂತೋಷದ ಕ್ಷಣವನ್ನು ಮತ್ತು ಈ ಒಂದು ಉತ್ತಮ ಒಂದು ಕ್ಷಣವನ್ನು ಕಣ್ಣು ತುಂಬಿಸಿಕೊಳ್ಳಿಕ್ಕಾಗಿ ಹಲವಾರು ಭಕ್ತರಲ್ಲಿ ಬರ್ತಾರೆ. ಈ ಕ್ಷೇತ್ರದ ಭಕ್ತರು ಇಲ್ಲಿಗೆ ಬಂದು ಇದನ್ನು ಕಣ್ಣು ತುಂಬಿಕೊಂಡು ಹೋಗ್ತಾರೆ. ನನ್ನ ಒಂದು ವಿನಂತಿ ಹೇಳಿದರೆ ಪುತ್ತೂರಿನ ಈ ಆಸುಪಾಸಿನ ಎಲ್ಲ ಜನರು ಈ ಒಂದು ಉತ್ತಮ ಕ್ಷಣದಲ್ಲಿ ಬಂದು ಇಲ್ಲಿ ಭಾಗವಹಿಸಿ ಈ ಒಂದು ಪ್ರಕೃತಿಯ ಒಂದು ವಿಚಿತ್ರ ಇದು, ಇದನ್ನು ಕಣ್ತುಂಬಿಸಿಕೊಳ್ಬೇಕು ಅಂತೇಳಿ ನಾನು ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ತೇನೆ.